ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೈಲಿ ಯೂಸ್ ಮಾಡುವಂತಹ ಇಂಗ್ಲಿಷ್ ವಾಕ್ಯಗಳನ್ನು ಕನ್ನಡದ ಮೂಲಕ ಅಭ್ಯಾಸ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ಇನ್ನೂ ಹೆಚ್ಚಿನದಾಗಿ ಇಂಗ್ಲೀಷನ್ನು ಕಲಿಯಲು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮೂಲಕ ನೀವು PDF ನೋಟ್ಸ್ಗಳನ್ನು ತೊಗೋಬೋದು. ಇಂಟ್ರೆಸ್ಟ್ ಇದ್ದವರು ಕೆಳಗಡೆ ನನ್ನ ನಂಬರನ್ನು ಕೊಟ್ಟಿರ್ತೀನಿ, ಅಲ್ಲೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇನ್ನೂ ಹೆಚ್ಚಿನದಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಇವತ್ತಿನ ಈ ವಿಡಿಯೋದಲ್ಲಿ ಮೊದಲನೆಯ ಸೆಂಟೆನ್ಸ್ ಈ ರೀತಿ ಇದೆ, ಎಲ್ಲ ತಯಾರಾಗಿದೆ. ಎಲ್ಲ ತಯಾರಾಗಿದೆ, ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು? ಎವ್ರಿಥಿಂಗ್ ಈಸ್ ರೆಡಿ, ಎವ್ರಿಥಿಂಗ್ ಈಸ್ ರೆಡಿ. ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳ್ತೀವಲ್ವಾ, ಇದನ್ನು ಯಾವ ರೀತಿ ಹೇಳೋದು? ವಾಟ್ ಆ್ಯಪ್ನಿಂಗ್ ಇಯರ್, ವಾಟ್ ಆ್ಯಪನಿಂಗ್ ಇಯರ್, ಇಲ್ಲಿ ಏನು ನಡೀತಾ ಇದೆ. ನೆಕ್ಸ್ಟ್ ಸೆಂಟೆನ್ಸೀಸ್, ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ, ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ, ಆನೆಸ್ಟಾಗಿ ನಿಮ್ಮ ಕೆಲಸವನ್ನು ಮಾಡಿ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು? ಡೂ ಯುವರ್ ವರ್ಕ್ ವಿತ್ ಆನೆಸ್ಟಿ, ಡೂ ಯುವರ್ ವರ್ಕ್ ವಿತ್ ಎ ಆನೆಸ್ಟಿ, ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ. ವೇಗವಾಗಿ ಈ ಪತ್ರವನ್ನು ಟೈಪ್ ಮಾಡು, ವೇಗವಾಗಿ ಈ ಪತ್ರವನ್ನು ಟೈಪ್ ಮಾಡು, ಫಾಸ್ಟಾಗಿ ಈ ಲೆಟರನ್ನು ಟೈಪ್ ಮಾಡು. ಟೈಪ್ ದಿಸ್ ಲೆಟರ್ ಫಾಸ್ಟ್, ಟೈಪ್ ದಿಸ್ ಲೆಟರ್ ಫಾಸ್ಟ್. ನನ್ನ ಮನೆ ಇಲ್ಲಿಂದ ತುಂಬ ದೂರ ಇದೆ, ನನ್ನ ಮನೆ ಇಲ್ಲಿಂದ ತುಂಬ ದೂರ ಇದೆ. ಮೈ ಹೌಸ್ ಈಸ್ ಫಾರ್ ಫ್ರಮ್ ಇಯರ್, ಮೈ ಹೌಸ್ ಈಸ್ ಫಾರ್ ಫ್ರಮ್ ಇಯರ್. ಹಾಗಂದ್ರೆ ಏನು, ಹಾಗಂದ್ರೆ ಏನು, ವಾಟ್ ಡಸ್ ಇಟ್ ಮೀನ್, ವಾಟ್ ಡಸ್ ಇಟ್ ಮೀನ್. ನಿಮಗೆ ಏಕೆ ಬೇಕು, ನಿಮಗೆ ಏಕೆ ಬೇಕು, ಯಾಕೆ ಬೇಕು ನಿಮಗೆ. ವಾಟ್ ಡು ಯು ನೀಡ್, ವೈ ಡು ಯು ನೀಡ್. ಓಡಿ ಹೋಗಬೇಡಿ, ಓಡಿ ಹೋಗಬೇಡಿ ಅಂದರೆ ನಾವು ಇರುವಂಥ ಪ್ಲೇಸ್ ಬಿಟ್ಟು ಓಡೋಗಬೇಡಿ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು? ಡೋಂಟ್ ರನ್ ಅವೇ, ಡೋಂಟ್ ರನ್ ಅವೇ. ನನಗೆ ಹೇಳಲು ಏನೂ ಇಲ್ಲ, ನನಗೆ ಹೇಳಲು ಏನೂ ಇಲ್ಲ. ಐ ಹ್ಯಾವ್ ನಥಿಂಗ್ ಟು ಸೇ, ಐ ಹ್ಯಾವ್ ನಥಿಂಗ್ ಟು ಸೇ, ನನಗೆ ಹೇಳಲು ಏನೂ ಇಲ್ಲ. ನೀವು ಬೇರೆ ಏನನ್ನಾದರೂ ಖರೀದಿಸಲು ಬಯಸುವಿರಾ, ನೀವು ಬೇರೆ ಏನನ್ನಾದರೂ ಖರೀದಿಸಲು ಬಯಸುವಿರಾ. ಡು ಯು ವಾಂಟ್ ಬೈ ಎನಿಥಿಂಗ್ ಎಲ್ಸ್, ಡು ಯು ವಾಂಟ್ ಬೈ ಎನಿಥಿಂಗ್ ಎಲ್ಸ್. ಈಗ ಏನು ಮಾಡಬೇಕು, ಈಗ ಏನು ಮಾಡಬೇಕು. ನೌ ವಾಟ್ ಡು, ನೌ ವಾಟ್ ಡು, ಈಗ ಏನು ಮಾಡಬೇಕು. ನೀನು ಹೋಗುವೆಯಾ, ನೀನು ಹೋಗುವೆಯಾ, ನೀನು ಹೋಗ್ತೀಯಾ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು? ವಿಲ್ ಯು ಗೋ, ವಿಲ್ ಯು ಗೋ. ಅದೇ ರೀತಿ ನೀನು ಬರ್ತೀಯಾ, ನೀನು ಬರ್ತೀಯಾ ಅಥವಾ ಬರುತ್ತೀಯಾ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಕೊಡಿ. ಅವಳು ತೊಂದರೆಯಲ್ಲಿದ್ದಾಳೆ, ಅವಳು ತೊಂದರೆಯಲ್ಲಿದ್ದಾಳೆ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು? ಶೀ ಈಸ್ ಇನ್ ಟ್ರಬಲ್, ಶೀ ಈಸ್ ಇನ್ ಟ್ರಬಲ್. ಅವನು ತೊಂದರೆಯಲ್ಲಿದ್ದಾನೆ, ಅವನು ತೊಂದರೆಯಲ್ಲಿದ್ದಾನೆ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು ಇಂಗ್ಲೀಷ್ನಲ್ಲಿ ನೀವು ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಕೊಡಿ. ನೀನು ಯಾವ ಕೆಲಸವನ್ನು ಸರಿಯಾಗಿ ಮಾಡುವುದಿಲ್ಲ, ನೀನು ಯಾವ ಕೆಲಸವನ್ನು ಸರಿಯಾಗಿ ಮಾಡಲ್ಲ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳುವುದು? ಯು ಡೋಂಟ್ ಡೂ ಎನಿ ವರ್ಕ್ ಪ್ರಾಪರ್ಲಿ, ಯು ಡೋಂಟ್ ಡೂ ಎನಿ ವರ್ಕ್ ಪ್ರಾಪರ್ಲಿ. ನೀನು ಯಾವ ವರ್ಕನ್ನು ಕೂಡ ಪ್ರಾಪರಾಗಿ ಮಾಡಲ್ಲ, ಸರಿಯಾಗಿ ಮಾಡಲ್ಲ ಅಂತ ಹೇಳೋದನ್ನು ಈ ರೀತಿ ನಾವು ಹೇಳ್ಬೋದು ಇಂಗ್ಲೀಷಲ್ಲಿ. ಏನನ್ನು ಹೇಳಬೇಡಿ, ಏನನ್ನು ಹೇಳಬೇಡಿ. ಡೋಂಟ್ ಸೇ ಎನಿಥಿಂಗ್, ಡೋಂಟ್ ಸೇ ಎನಿಥಿಂಗ್. ನಾನು ತಪ್ಪು ಮಾಡಿದೆ, ನಾನು ತಪ್ಪು ಮಾಡಿದೆ. ಐ ಮೇಡ್ ಅ ಮಿಸ್ಟೇಕ್, ಐ ಮೇಡ್ ಅ ಮಿಸ್ಟೇಕ್, ನಾನು ತಪ್ಪು ಮಾಡಿದೆ. ನನಗೆ ದಾರಿ ತೋರಿಸಿ, ನನಗೆ ದಾರಿ ತೋರಿಸಿ. ಶೋ ಮಿ ದ ವೇ, ಶೋ ಮಿ ದ ವೇ, ವೇ ಅಂದರೆ ದಾರಿ. ನನಗೆ ದಾರಿ ತೋರಿಸಿ, ಶೋ ಮಿ ದ ವೇ.
ನೆಕ್ಸ್ಟ್ ಸೆಂಟೆನ್ಸ್ಗೆ ಹೋಗೋದಕ್ಕಿಂತ ಮುನ್ನ ದಯವಿಟ್ಟು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದಂತಹ ಅಪ್ಡೇಟ್ ನಿಮಗೆ ತಲುಪೋದಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಏನೇನು ವಿಡಿಯೋಸ್ ಹಾಕ್ತೀವೋ ಎಲ್ಲ ವಿಡಿಯೋಸು ನಿಮಗೆ ತಲುಪುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಇನ್ನೂ ಹೆಚ್ಚಿನದಾಗಿ ಮೋಟಿವೇಶನ್ ಸಿಗುತ್ತೆ. ಆ ಮೋಟಿವೇಶನಿಂದ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ಇನ್ನೂ ಹೆಚ್ಚಿನದಾಗಿ ಇಂಗ್ಲೀಷನ್ನು ಕಲಿಯಲು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಕೆಳಗಡೆ ನನ್ನ ನಂಬರ್ ಕೊಟ್ಟಿರ್ತೀನಿ, ಅಲ್ಲೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಹೆಚ್ಚಿನದಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ನನ್ನ ಬಗ್ಗೆ ಚಿಂತಿಸಬೇಡ, ನನ್ನ ಬಗ್ಗೆ ಚಿಂತಿಸಬೇಡ. ಡೋಂಟ್ ವರಿ ಅಬೌಟ್ ಮೀ, ಡೋಂಟ್ ವರಿ ಅಬೌಟ್ ಮೀ, ನನ್ನ ಬಗ್ಗೆ ಚಿಂತಿಸಬೇಡ. ಮಾತನಾಡುವುದನ್ನು ನಿಲ್ಲಿಸಿ ಮತ್ತು ಶಾಂತವಾಗಿರಿ. ಮಾತನಾಡುವುದನ್ನು ನಿಲ್ಲಿಸಿ ಮತ್ತು ಶಾಂತವಾಗಿರಿ. ಸ್ಟಾಪ್ ಟಾಕಿಂಗ್ ಆ್ಯಂಡ್ ಬಿ ಕ್ವೈಟ್, ಸ್ಟಾಪ್ ಟಾಕಿಂಗ್ ಆ್ಯಂಡ್ ಬಿ ಕ್ವೈಟ್. ನಾನು ಅದನ್ನು ನೋಡಬಹುದಾ, ನಾನು ಅದನ್ನು ನೋಡಬಹುದಾ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಆ ಥರ ಹೇಳ್ಬೋದು. ಕ್ಯಾನ್ ಐ ಸಿ ದಟ್, ಕ್ಯಾನ್ ಐ ಸಿ ದಟ್. ನೀವು ಅಪ್ಡೇಟ್ ಕೊಟ್ಟರೆ ನಾವು ಕೆಲಸ ಮುಂದುವರಿಸಬಹುದು. ನೀವು ಅಪ್ಡೇಟ್ ಕೊಟ್ಟರೆ ನಾವು ಕೆಲಸ ಮುಂದುವರಿಸಬಹುದು. ಇಫ್ ಯು ಗೀವ್ ಆ್ಯನ್ ಅಪ್ಡೇಟ್ ವಿ ಕ್ಯಾನ್ ಕಂಟಿನ್ಯೂ ದ ವರ್ಕ್, ಇಫ್ ಯು ಗೀವ್ ಆ್ಯನ್ ಅಪ್ಡೇಟ್ ವಿ ಕ್ಯಾನ್ ಕಂಟಿನ್ಯೂ ದ ವರ್ಕ್. ಅವಳಿಗೆ ತುಂಬ ಟ್ಯಾಲೆಂಟ್ ಇದೆ, ಅವಳಿಗೆ ತುಂಬ ಟ್ಯಾಲೆಂಟ್ ಇದೆ. ಶಿ ಹ್ಯಾಸ್ ಎ ಲಾಟ್ ಆಫ್ ಟ್ಯಾಲೆಂಟ್, ಶಿ ಹ್ಯಾಸ್ ಎ ಲಾಟ್ ಆಫ್ ಟ್ಯಾಲೆಂಟ್. ಈ ಬಾಕ್ಸ್ನಲ್ಲಿ ಏನಿದೆ, ಈ ಬಾಕ್ಸ್ನಲ್ಲಿ ಏನಿದೆ. ವಾಟ್ಸ್ ಇನ್ ದಿಸ್ ಬಾಕ್ಸ್, ವಾಟ್ಸ್ ಇನ್ ದಿಸ್ ಬಾಕ್ಸ್. ಇದು ಯಾರ ಮೊಬೈಲ್, ಇದು ಯಾರ ಮೊಬೈಲ್. ಊಸ್ ಮೊಬೈಲ್ ಈಸ್ ದಿಸ್, ಊಸ್ ಮೊಬೈಲ್ ಈಸ್ ದಿಸ್. ನೀನು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀಯಾ, ನೀನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀಯಾ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು ಇಂಗ್ಲೀಷಲ್ಲಿ. ಹೂ ಆರ್ ಯು ಟಾಕಿಂಗ್ ಅಬೌಟ್, ಹೂ ಆರ್ ಯು ಟಾಕಿಂಗ್ ಅಬೌಟ್. ಅವಳಿಗೆ ಮೊಡವೆ ಹೆಚ್ಚಾಗುತ್ತಿದೆ, ಅವಳಿಗೆ ಮೊಡವೆ ಹೆಚ್ಚಾಗುತ್ತಿದೆ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳೋದು. ಆರ್ ಆಕ್ನಿ ಈಸ್ ಗೆಟ್ಟಿಂಗ್ ವರ್ಸ್, ಆರ್ ಆಕ್ನಿ ಈಸ್ ಗೆಟ್ಟಿಂಗ್ ವರ್ಸ್. ನಿಮ್ಮ ಅಂಗಡಿಯಲ್ಲಿ ಏನಾದರೂ ಆಫರ್ ಇದೆಯಾ, ನಿಮ್ಮ ಅಂಗಡಿಯಲ್ಲಿ ಏನಾದರೂ ಆಫರ್ ಇದೆಯಾ. ಈಸ್ ದೇರ್ ಎನಿ ಆಫರ್ ಇನ್ ಯುವರ್ ಸ್ಟೋರ್, ಈಸ್ ದೇರ್ ಎನಿ ಆಫರ್ ಇನ್ ಯುವರ್ ಸ್ಟೋರ್. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಇದನ್ನು ಯಾವ ರೀತಿ ಹೇಳೋದು. ದೆರ್ ಈಸ್ ಎ ನೆಟ್ವರ್ಕ್ ಪ್ರಾಬ್ಲಮ್ ಇಯರ್, ದೆರ್ ಈಸ್ ಎ ನೆಟ್ವರ್ಕ್ ಪ್ರಾಬ್ಲಮ್ ಇಯರ್. ಇದು ಅವನ ಮೊದಲ ಬಿಸ್ನೆಸ್ ಪ್ಲಾನ್, ಇದು ಅವನ ಮೊದಲ ಬಿಸ್ನೆಸ್ ಪ್ಲಾನ್. ದಿಸ್ ಈಸ್ ಇಸ್ ಫಸ್ಟ್ ಬಿಸ್ನೆಸ್ ಪ್ಲಾನ್, ದಿಸ್ ಈಸ್ ಇಸ್ ಫಸ್ಟ್ ಬಿಸ್ನೆಸ್ ಪ್ಲಾನ್. ಅವಳು ತುಂಬ ಸುಂದರವಾಗಿ ಕಾಣ್ತಾ ಇದ್ದಾಳೆ, ಅವಳು ತುಂಬ ಸುಂದರವಾಗಿ ಕಾಣ್ತಾಳೆ, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾಳೆ. ಇದನ್ನು ಯಾವ ರೀತಿ ಹೇಳೋದು. ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್, ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್. ಈ ವಸ್ತು ಹೊಳೆಯುತ್ತಿದೆ, ಈ ವಸ್ತು ಹೊಳೆಯುತ್ತಿದೆ. ದಿಸ್ ಥಿಂಗ್ ಈಸ್ ಗ್ಲೋ, ದಿಸ್ ಥಿಂಗ್ಸ್ ಈಸ್ ಗ್ಲೋ. ಸಂಜೆಯ ವೇಳೆ ನಿದ್ದೆ ಮಾಡಬೇಡ, ಸಂಜೆಯ ವೇಳೆ ನಿದ್ದೆ ಮಾಡಬೇಡ. ಡು ನಾಟ್ ಸ್ಲೀಪ್ ಇನ್ ದ ಈವ್ನಿಂಗ್, ಡು ನಾಟ್ ಸ್ಲೀಪ್ ಇನ್ ದ ಈವ್ನಿಂಗ್. ನೀನು ಏಕೆ ಅವನಿಗೆ ಹಿಂಸೆ ಕೊಡ್ತಾ ಇದ್ದೀಯಾ, ನೀನು ಏಕೆ ಅವನಿಗೆ ಹಿಂಸೆ ಕೊಡ್ತಾ ಇದ್ದೀಯಾ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು. ವೈ ಆರ್ ಯು ಟಾರ್ಚರಿಂಗ್ ಹಿಮ್, ವೈ ಆರ್ ಯು ಟಾರ್ಚರಿಂಗ್ ಹಿಮ್. ದಯವಿಟ್ಟು ಈ ವಿಷಯವನ್ನು ಮರೆತುಬಿಡಿ, ದಯವಿಟ್ಟು ಈ ವಿಷಯವನ್ನು ಮರೆತು ಬಿಡಿ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು. ಪ್ಲೀಸ್ ಫರ್ಗೆಟ್ ದಿಸ್ ಮ್ಯಾಟರ್, ಪ್ಲೀಸ್ ಫರ್ಗೆಟ್ ದಿಸ್ ಮ್ಯಾಟರ್. ನಾನು ನಿನಗೆ ಊಟ ಮಾಡಿ ಹೇಳ್ತೀನಿ, ನಾನು ನಿನಗೆ ಊಟ ಮಾಡಿ ಹೇಳ್ತೀನಿ. ಎದುರುಗಡೆ ಇರುವಂತಹ ಪರ್ಸನ್ಗೆ ನೀವೇನೋ ಹೇಳಬೇಕಾಗಿರುತ್ತೆ, ಸೊ ನೀವು ಹೇಳ್ತೀರಾ ನಾನು ಊಟ ಮುಗಿಸ್ಬಿಟ್ಟು ಅಥವಾ ಊಟ ಆದಮೇಲೆ ಆ ವಿಷಯವನ್ನು ನಿನಗೆ ಹೇಳ್ತೀನಿ ಅಂತ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು. ಐ ವಿಲ್ ಟೆಲ್ ಯು ಆಫ್ಟರ್ ದ ಡಿನ್ನರ್, ಐ ವಿಲ್ ಟೆಲ್ ಯು ಆಫ್ಟರ್ ದ ಡಿನ್ನರ್. ನಾನು ನಿನಗೆ ಊಟ ಮಾಡಿ ಹೇಳ್ತೀನಿ. ನಾವು
ಯಾವಾಗ ಅಲ್ಲಿಗೆ ತಲುಪುತ್ತೇವೆ ನಾವು ಯಾವಾಗ ಅಲ್ಲಿಗೆ ತಲುಪ್ತೇವೆ ನಾವು ಯಾವಾಗ ಅಲ್ಲಿಗೆ ರೀಚ್ ಆಗ್ತೀವಿ ಅಂದ್ಕೊಂಡಿರುವಂತಹ ಪ್ಲೇಸ್ಗೆ ಯಾವಾಗ ರೀಚ್ ಆಗ್ತೀವಿ ವೆನ್ ವಿಲ್ ವಿ ರೀಚ್ ದೇರ್ ವೆನ್ ವಿಲ್ ವಿ ರೀಚ್ ದೇರ್ ನಾವು ಯಾವಾಗ ಅಲ್ಲಿಗೆ ತಲುಪ್ತೇವೆ ಸೆಕ್ಯೂರಿಟಿ ಗಾರ್ಡ್ ಅವರನ್ನು ತಡೆದರು ಸೆಕ್ಯೂರಿಟಿ ಗಾರ್ಡ್ ಅವರನ್ನು ತಡೆದರು ಅಥವಾ ಅವ್ರನ್ನ ಸ್ಟಾಪ್ ಮಾಡಿದ್ರು ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು ಸೆಕ್ಯೂರಿಟಿ ಗಾರ್ಡ್ ಸ್ಟಾಪ್ಡ್ ದೆಮ್ ಸೆಕ್ಯೂರಿಟಿ ಗಾರ್ಡ್ ಸ್ಟಾಪ್ ದೆಮ್ ಪ್ಲೀಸ್ ನನ್ನ ವಾಯ್ಸ್ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ ನನ್ನ ಗಾಡಿಯನ್ನು ಎಲ್ಲಿ ಪಾರ್ಕ್ ಮಾಡಬೇಕು ಅಥವಾ ಎಲ್ಲಿ ಪಾರ್ಕ್ ಮಾಡಲಿ ನನ್ನ ಗಾಡಿಯನ್ನು ಎಲ್ಲಿ ಪಾರ್ಕ್ ಮಾಡಲಿ ವೇ ಡು ಐ ಪಾರ್ಕ್ ಮೈ ವೆಹಿಕಲ್ ವೇ ಡು ಐ ಪಾರ್ಕ್ ಮೈ ವೆಹಿಕಲ್ ನನಗೆ ಹೊಸ ಕಾರ್ಡ್ ಯಾವಾಗ ಸಿಗುತ್ತದೆ ನನಗೆ ಹೊಸ ಕಾರ್ಡ್ ಯಾವಾಗ ಸಿಗುತ್ತದೆ ವೆನ್ ಡು ಐ ರಿಸೀವ್ ಮೈ ನ್ಯೂ ಕಾರ್ಡ್ ವೆನ್ ಡು ಐ ರಿಸೀವ್ ಮೈ ನ್ಯೂ ಕಾರ್ಡ್ ನಾನು ಅದರ ಬಗ್ಗೆ ಹೇಗೆ ತಿಳಿಯಬೇಕು ನಾನು ಅದರ ಬಗ್ಗೆ ಹೇಗೆ ತಿಳಿಯಬೇಕು ಅಥವಾ ತಿಳ್ಕೋಬಹುದು ಔ ಡು ಐ ಗೆಟ್ ಟು ನೋ ಅಬೌಟ್ ದಟ್ ಔ ಡು ಐ ಗೆಟ್ ಟು ನೋ ಅಬೌಟ್ ದಟ್ ಐ ಆಮ್ ಹಿಯರ್ ಬಿಕಾಸ್ ಆಫ್ ಯು ಓನ್ಲಿ ನಾನು ಮತ್ತೊಮ್ಮೆ ಯೋಚಿಸಿದೆ ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು ಐ ಥಾಟ್ ಒನ್ಸ್ ಅಗೇನ್ ಐ ಥಾಟ್ ಒನ್ಸ್ ಅಗೇನ್ ನಾವು ಬೆಂಗಳೂರಿನವರು ವಿ ಆರ್ ಫ್ರಮ್ ಬ್ಯಾಂಗ್ಳೂರ್ ವಿ ಆರ್ ಫ್ರಮ್ ಬ್ಯಾಂಗ್ಳೂರ್ ಕೊನೆಯ ದಿನಾಂಕ ಯಾವಾಗ ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಕೇಳ್ಬೋದು ವಾಟ್ ಈಸ್ ದ ಲಾಸ್ಟ್ ಡೇಟ್ ನಾನು ಉಪಕಾರವನ್ನು ಹಿಂದಿರುಗಿಸುತ್ತೇನೆ ಇದನ್ನು ಯಾವ ಥರ ಹೇಳ್ಬೋದು ಐ ವಿಲ್ ರಿಟರ್ನ್ ದ ಫೇವರ್ ಫೇವರ್ ಅಂದರೆ ಉಪಕಾರ ನೀನು ಏಕೆ ಕುಂಟುತ್ತಿದ್ದೀಯಾ ಇದನ್ನು ಯಾವ ರೀತಿ ಹೇಳ್ಬೋದು ವೈ ಆರ್ ಯು ಲಿಂಪಿಂಗ್ ನಿನ್ನ ಮೂಡ್ ಸರಿ ಮಾಡಿಕೋ ಅಥವಾ ನಿನ್ನ ಮನಸ್ಥಿತಿಯನ್ನು ಸರಿ ಮಾಡಿಕೋ ಇದನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ ಚಿಯರ್ ಯುವರ್ಸೆಲ್ಫ್ ಅಪ್ ಈ ಪುಸ್ತಕ ನನಗೆ ಇಷ್ಟವಾಗಿದೆ ನಂಗೆ ಇಷ್ಟ ಆಗಿದೆ ಈ ಪುಸ್ತಕ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು ಐ ಲೈಕ್ ದಿಸ್ ಬುಕ್ ನಿಮಗೆ ನೀರು ಬೇಕೆ ಇವೆಲ್ಲ ನಾವು ಪ್ರತಿನಿತ್ಯ ಉಪಯೋಗಿಸುವಂತಹ ಸೆಂಟೆನ್ಸ್ ಅಲ್ವಾ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು ಡು ಯು ವಾಂಟ್ ವಾಟರ್ ನಾನು ಕೆಲಸ ಮಾಡ್ತಾ ಇದ್ದೇನೆ ಐ ಆಮ್ ವರ್ಕಿಂಗ್ ನಾನು ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಯಾವ ಪುಸ್ತಕ ಇದೆ ಅಂದರೆ ನಿಮ್ಮ ಕೈಯಲ್ಲಿ ಯಾವ ಪುಸ್ತಕ ಇಟ್ಕೊಂಡಿದ್ದೀರಾ ಅಂತ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು ವಿಚ್ ಬುಕ್ ಡು ಯು ಹ್ಯಾವ್ ಇನ್ ಯುವರ್ ಹ್ಯಾಂಡ್ ನಿಮ್ಮ ಕೈಯಲ್ಲಿ ಯಾವ ಪುಸ್ತಕ ಇದೆ ನಿನ್ನ ಸರದಿಗಾಗಿ ಕಾಯ್ತಾ ಇರು ಅಥವಾ ನಿನ್ನ ಟೈಮ್ಗಾಗಿ ಕಾಯ್ತಾ ಇರು ಅಂತ ಹೇಳುವಾಗ ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು ವೇಟ್ ಫಾರ್ ಯುವರ್ ಟರ್ನ್ ಅದು ಹೇಗೆ ನೋವುಂಟು ಮಾಡಿದೆ ಯಾವುದೋ ವಸ್ತುವಿಂದನಾಗಲಿ ಅಥವಾ ಯಾವುದೋ ಒಂದು ಮಾತಿನಿಂದಾಗಲಿ ಕೆಲವೊಂದು ನೋವು ಉಂಟಾಗುತ್ತೆ ಅಲ್ವಾ ಸೊ ಅದನ್ನು ನಾವು ಹೇಗೆ ಕೇಳೋದು ಅದರಿಂದ ಹೇಗೆ ನೋವು ಉಂಟಾಯಿತು ಈ ರೀತಿ ಇರುವಾಗ ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳೋದು ಔ ಡಿಡ್ ಇಟ್ ಹರ್ಟ್ ಅದು ಹೇಗೆ ಆಯಿತು ಅಂತ ನೀನು ಏನು ಮಾಡಿದೆ ವಾಟ್ ಹ್ಯಾವ್ ಯು ಡನ್ ನಿಮ್ಮ ತಲೆಯನ್ನು ನೇರವಾಗಿ ಇರಿಸಿ
ನಿಮ್ಮ ತಲೆಯನ್ನು ನೇರವಾಗಿ ಇರಿಸಿ. ಈ ವೇಟ್ ಚೆಕ್ ಮಾಡಬೇಕಾದ್ರೆ ಅಥವಾ ಹೈಟ್ ಚೆಕ್ ಮಾಡುವಾಗ ಕೆಲವರು ತಲೆ ಈ ಕಡೆ ಆ ಕಡೆ ಇಟ್ಕೊಂಡಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಹೇಳ್ತೀವಿ ತಲೆ ಕರೆಕ್ಟಾಗಿ ಇಟ್ಕೋ, ತಲೆ ಸ್ಟ್ರೈಟಾಗಿ ಇಟ್ಕೋ ಅಂತ. ಸೊ ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು, ಕೀಪ್ ಯುವರ್ ಹೆಡ್ ಸ್ಟ್ರೈಟ್, ಕೀಪ್ ಯುವರ್ ಹೆಡ್ ಸ್ಟ್ರೈಟ್. ನನಗೆ ಈಗ ಮಾತನಾಡಲು ಸಾಧ್ಯವಿಲ್ಲ. ನೀವೇನೋ ಬಿಸಿ ಇರ್ತೀರಾ, ಪದೇ ಪದೇ ಕೆಲವರು ಕಾಲ್ ಮಾಡ್ತಾ ಇರ್ತಾರೆ ಬ್ಯಾಕ್ ಟು ಬ್ಯಾಕ್. ಸೊ ಆ ಸಂದರ್ಭದಲ್ಲೂ ಕೂಡ ನಾವು ಈ ಸೆಂಟೆನ್ಸ್ನ ಯೂಸ್ ಮಾಡ್ತೀವಿ. ಆವಾಗ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೋದು, ಐ ಕಾಂಟ್ ಟಾಕ್ ನೌ. ಈ ರೀತಿ ನಾವು ಶಾರ್ಟ್ ಮೆಸೇಜನ್ನು ಕೂಡ ಕಳಿಸ್ತಾ ಇರ್ತೀವಿ. ನೀವು ಅಬ್ಸರ್ವ್ ಮಾಡಿ. ಅವನನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಯಿತು. ಯಾರಾದರೂ ಏನಾದರೂ ಅಪರಾಧ ಮಾಡಿ ಜೈಲ್ಗೆ ಹೋಗಿದ್ದಾಗ ಅವ್ರನ್ನ ಬೇಲ್ ಮೇಲೆ ಬಿಡಲಾಯಿತು, ಬೇಲ್ ಮೇಲೆ ರಿಲೀಸ್ ಮಾಡಿದ್ರು ಅಂತ ಹೇಳ್ತೀವಲ್ವಾ. ಸೊ ಈ ಥರ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು, ಈ ವಾಸ್ ರಿಲೀಸ್ಡ್ ಆನ್ ಬೇಲ್. ಬೇಲ್ ಮೇಲೆ ಅವನು ಬಿಡುಗಡೆ ಆಗಿದೆ. ನಾವು ಸಂಗೀತ ಕೇಳುತ್ತಿದ್ದೇವೆ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು, ವಿ ಆರ್ ಲಿಸನಿಂಗ್ ಟು ಮ್ಯೂಸಿಕ್. ಬೇರೆಯವರಿಗೆ ಅಡಚಣೆ ಮಾಡಬೇಡಿ ಅಥವಾ ಬೇರೆಯವರಿಗೆ ಡಿಸ್ಟರ್ಬ್ ಮಾಡಬೇಡಿ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು, ಡೋಂಟ್ ಡಿಸ್ಟರ್ಬ್ ಅದರ್ಸ್. ಅವರು ನಿನಗೆ ಗೊತ್ತಾ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ, ಡು ಯು ನೋ ದೆಮ್. ನಿಮ್ಮ ವಿಳಾಸ ಹೇಳಿ. ನೀವು ಯಾಕಾದರೂ ಕೇಳ್ತೀರಲ್ವಾ, ನಿಮ್ಮ ಅಡ್ರೆಸ್ ಎಲ್ಲಿ, ನಿಮ್ಮ ವಿಳಾಸ ಎಲ್ಲಿ ಬರುತ್ತೆ, ನಿಮ್ಮ ಮನೆ ಎಲ್ಲಿ ಬರುತ್ತೆ ಅಂತ ನೀವು ಕೇಳ್ತೀರ. ಆ ಸೆಂಟೆನ್ಸ್ನ ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳೋದು, ಟೆಲ್ ಮಿ ಯುವರ್ ಅಡ್ರೆಸ್. ಇದನ್ನೆಲ್ಲ ನಾವು ಸಾಕಷ್ಟು ಬಾರಿ ಯೂಸ್ ಮಾಡ್ತಾ ಇರ್ತೀವಿ. ಇಂಥ ಚಿಕ್ಕ ಚಿಕ್ಕ ಸೆಂಟೆನ್ಸ್ಗಳನ್ನು ನೀವು ನಿಮ್ಮ ದಿನನಿತ್ಯ ಜೀವನದಲ್ಲಿ ಇಂಗ್ಲೀಷ್ನಲ್ಲಿ ಬಳಸೋದನ್ನು ಕಲಿಬೇಕು. ಆವಾಗಲೇ ನೀವು ದೊಡ್ಡ ದೊಡ್ಡ ಸೆಂಟೆನ್ಸ್ಗಳನ್ನು ಯೂಸ್ ಮಾಡೋದಕ್ಕೆ ಸಾಧ್ಯ ಆಗೋದು. ನಿನ್ನ ಸರದಿಗಾಗಿ ಕಾಯ್ತಾ ಇರು ಅಥವಾ ನಿನ್ನ ಟೈಮ್ಗಾಗಿ ಕಾಯ್ತಾ ಇರು ಅಂತ ಹೇಳುವಾಗ ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು, ವೇಟ್ ಫಾರ್ ಯುವರ್ ಟರ್ನ್. ಅದು ಹೇಗೆ ನೋವು ಉಂಟು ಮಾಡಿದೆ. ಯಾವುದೋ ವಸ್ತುವಿಂದನಾಗಲಿ ಅಥವಾ ಯಾವುದೋ ಒಂದು ಮಾತಿನಿಂದಾಗಲಿ ಕೆಲವೊಂದು ನೋವು ಉಂಟಾಗುತ್ತೆ ಅಲ್ವಾ. ಸೊ ಅದನ್ನು ನಾವು ಹೇಗೆ ಕೇಳೋದು, ಅದರಿಂದ ಹೇಗೆ ನೋವು ಉಂಟಾಯಿತು, ಈ ರೀತಿ ಇರುವಾಗ ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳೋದು, ಔ ಡಿಡ್ ಇಟ್ ಹರ್ಟ್. ಅದು ಹೇಗೆ ಆಯಿತು ಅಂತ. ನೀನು ಏನು ಮಾಡಿದೆ. ವಾಟ್ ಹ್ಯಾವ್ ಯು ಡನ್. ನಿಮ್ಮ ತಲೆಯನ್ನು ನೇರವಾಗಿ ಇರಿಸಿ. ಈ ವೇಟ್ ಚೆಕ್ ಮಾಡಬೇಕಾದ್ರೆ ಅಥವಾ ಹೈಟ್ ಚೆಕ್ ಮಾಡುವಾಗ ಕೆಲವರು ತಲೆ ಈ ಕಡೆ ಆ ಕಡೆ ಇಟ್ಕೊಂಡಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಹೇಳ್ತೀವಿ ತಲೆ ಕರೆಕ್ಟಾಗಿ ಇಟ್ಕೋ, ತಲೆ ಸ್ಟ್ರೈಟಾಗಿ ಇಟ್ಕೋ ಅಂತ. ಸೊ ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು, ಕೀಪ್ ಯುವರ್ ಹೆಡ್ ಸ್ಟ್ರೈಟ್. ನನಗೆ ಈಗ ಮಾತನಾಡಲು ಸಾಧ್ಯವಿಲ್ಲ. ನೀವೇನೋ ಬಿಸಿ ಇರ್ತೀರಾ, ಪದೇ ಪದೇ ಕೆಲವರು ಕಾಲ್ ಮಾಡ್ತಾ ಇರ್ತಾರೆ ಬ್ಯಾಕ್ ಟು ಬ್ಯಾಕ್. ಸೊ ಆ ಸಂದರ್ಭದಲ್ಲೂ ಕೂಡ ನಾವು ಈ ಸೆಂಟೆನ್ಸ್ನ ಯೂಸ್ ಮಾಡ್ತೀವಿ. ಆವಾಗ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೋದು, ಐ ಕಾಂಟ್ ಟಾಕ್ ನೌ. ಈ ರೀತಿ ನಾವು ಶಾರ್ಟ್ ಮೆಸೇಜನ್ನು ಕೂಡ ಕಳಿಸ್ತಾ ಇರ್ತೀವಿ. ನೀವು ಅಬ್ಸರ್ವ್ ಮಾಡಿ. ಅವನನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಯಿತು. ಯಾರಾದರೂ ಏನಾದರೂ ಅಪರಾಧ ಮಾಡಿ ಜೈಲ್ಗೆ ಹೋಗಿದ್ದಾಗ ಅವ್ರನ್ನ ಬೇಲ್ ಮೇಲೆ ಬಿಡಲಾಯಿತು, ಬೇಲ್ ಮೇಲೆ ರಿಲೀಸ್ ಮಾಡಿದ್ರು ಅಂತ ಹೇಳ್ತೀವಲ್ವಾ. ಸೊ ಈ ಥರ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು, ಈ ವಾಸ್ ರಿಲೀಸ್ಡ್ ಆನ್ ಬೇಲ್. ಬೇಲ್ ಮೇಲೆ ಅವನು ಬಿಡುಗಡೆ ಆಗಿದೆ. ನಾವು ಸಂಗೀತ ಕೇಳುತ್ತಿದ್ದೇವೆ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು, ವಿ ಆರ್ ಲಿಸನಿಂಗ್ ಟು ಮ್ಯೂಸಿಕ್.
ಬೇರೆಯವರಿಗೆ ಅಡಚಣೆ ಮಾಡಬೇಡಿ, ಬೇರೆಯವರಿಗೆ ಅಡಚಣೆ ಮಾಡಬೇಡಿ ಅಥವಾ ಬೇರೆಯವರಿಗೆ ಡಿಸ್ಟರ್ಬ್ ಮಾಡಬೇಡಿ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು? ಡೋಂಟ್ ಡಿಸ್ಟರ್ಬ್ ಅದರ್ಸ್, ಡೋಂಟ್ ಡಿಸ್ಟರ್ಬ್ ಅದರ್ಸ್. ನಿಮ್ಮ ಮಿತಿಯಲ್ಲಿ ಇರಿ, ನಿಮ್ಮ ಮಿತಿಯಲ್ಲಿ ಇರಿ. ಸ್ಟೇ ವಿತ್ ಇನ್ ಯುವರ್ ಲಿಮಿಟ್ಸ್, ಸ್ಟೇ ವಿತ್ ಇನ್ ಯುವರ್ ಲಿಮಿಟ್ಸ್. ನಾನು ಸಂಪೂರ್ಣವಾಗಿ ಮರೆತಿದ್ದೇನೆ, ನಾನು ಸಂಪೂರ್ಣವಾಗಿ ಮರೆತಿದ್ದೇನೆ. ಇದನ್ನು ಯಾವ ರೀತಿ ಹೇಳೋದು ಇಂಗ್ಲೀಷಲ್ಲಿ? ಐ ಟೋಟಲಿ ಫರ್ಗೆಟ್, ಐ ಟೋಟಲಿ ಫರ್ಗೆಟ್. ಅಥವಾ ಈ ರೀತಿ ಕೂಡ ಹೇಳ್ಬೋದು, ಐ ಕಂಪ್ಲೀಟ್ಲಿ ಫರ್ಗೆಟ್, ಐ ಕಂಪ್ಲೀಟ್ಲಿ ಫರ್ಗೆಟ್. ಎರಡರಲ್ಲಿ ನಿಮಗೆ ಯಾವುದು ಕಂಫರ್ಟಬಲ್ ಇದೆಯೋ ಅದನ್ನು ನೀವು ಹೇಳ್ಬೋದು, ಯೂಸ್ ಮಾಡ್ಕೊಳ್ಳಿ. ನೀನು ಅದನ್ನು ನನಗೆ ಮೊದಲೇ ಹೇಳಬೇಕಾಗಿತ್ತು, ನೀನು ಅದನ್ನು ನನಗೆ ಮೊದಲೇ ಹೇಳಬೇಕಾಗಿತ್ತು. ಯು ಶುಡ್ ಹ್ಯಾವ್ ಟೋಲ್ಡ್ ಮೀ ದಟ್ ಅರ್ಲಿಯರ್, ಯು ಶುಡ್ ಹ್ಯಾವ್ ಟೋಲ್ಡ್ ಮೀ ದಟ್ ಅರ್ಲಿಯರ್ ಅಥವಾ ಬಿಫೋರ್ ಅಂತ ಕೂಡ ನಾವು ಆ್ಯಡ್ ಮಾಡ್ಕೋಬೋದು. ನಿಮ್ಮ ಹಣವನ್ನು ವ್ಯರ್ಥ ಮಾಡಬೇಡಿ, ನಿಮ್ಮ ಹಣವನ್ನು ವ್ಯರ್ಥ ಮಾಡಬೇಡಿ, ವೇಸ್ಟ್ ಮಾಡಬೇಡಿ. ಇದನ್ನು ಯಾವ ರೀತಿ ಹೇಳೋದು ಇನಿಷಲಿ? ಡೋಂಟ್ ವೇಸ್ಟ್ ಯುವರ್ ಮನಿ, ಡೋಂಟ್ ವೇಸ್ಟ್ ಯುವರ್ ಮನಿ. ನಾನು ಅದನ್ನು ಎರಡು ಬಾರಿ ಪರಿಶೀಲಿಸಿದೆ, ನಾನು ಅದನ್ನು ಎರಡು ಬಾರಿ ಪರಿಶೀಲಿಸಿದೆ ಅಂದರೆ ಚೆಕ್ ಮಾಡಿದ್ದೀನಿ ಅಂತ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳೋದು? ಐ ಚೆಕ್ಡ್ ಇಟ್ ಟ್ವೈಸ್, ಐ ಚೆಕ್ಡ್ ಇಟ್ ಟ್ವೈಸ್. ಇದು ಕೇವಲ ಒಂದು ವದಂತಿ, ಇದು ಕೇವಲ ಒಂದು ವದಂತಿ. ವದಂತಿ ಅಂದರೆ ರೂಮರ್. ಇಟ್ ಈಸ್ ಜಸ್ಟ್ ಅ ರೂಮರ್, ಇಟ್ ಈಸ್ ಜಸ್ಟ್ ಅ ರೂಮರ್. ಇದು ನಿಮಗೆ ಬಿಟ್ಟಿದ್ದು, ಇದು ನಿಮಗೆ ಬಿಟ್ಟಿದ್ದು. ಇಟ್ಸ್ ಅಪ್ ಟು ಯು, ಇಟ್ಸ್ ಅಪ್ ಟು ಯು. ನೀವು ಏನು ಶಿಫಾರಸ್ಸು ಮಾಡ್ತೀರಾ, ನೀವು ಏನು ಶಿಫಾರಸ್ಸು ಮಾಡ್ತೀರಾ ಅಂದರೆ ನೀವು ಏನ ರೆಕಮೆಂಡ್ ಮಾಡ್ತೀರಾ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳೋದು ಅಂತ ನಾವು ನೋಡೋಣ. ವಾಟ್ ಡು ಯು ರೆಕಮೆಂಡ್ ಇಟ್, ವಾಟ್ ಡು ಯು ರೆಕಮೆಂಡ್ ಇಟ್. ನನ್ನನ್ನು ಲೆಕ್ಕಕ್ಕೆ ತಗೋಬೇಡ, ನನ್ನನ್ನು ಲೆಕ್ಕಕ್ಕೆ ತಗೋಬೇಡ. ಕೌಂಟ್ ಮೀ ಔಟ್, ಕೌಂಟ್ ಮೀ ಔಟ್. ನನಗೆ ಏನು ತಿನ್ನಬೇಕು ಅಂತ ಅನಿಸ್ತಾ ಇಲ್ಲ, ನನಗೆ ಏನು ತಿನ್ನಬೇಕು ಅಂತ ಅನಿಸ್ತಾ ಇಲ್ಲ. ಇದನ್ನು ಯಾವ ರೀತಿ ಹೇಳೋದು ಇಂಗ್ಲೀಷಲ್ಲಿ? ಐ ಡೋಂಟ್ ಫೀಲ್ ಲೈಕ್ ಈಟ್ ಎನಿಥಿಂಗ್, ಐ ಡೋಂಟ್ ಫೀಲ್ ಲೈಕ್ ಈಟ್ ಎನಿಥಿಂಗ್. ಬಹುಶಃ ಯಾವತ್ತಾದರೂ ಒಂದಿನ, ಬಹುಶಃ ಯಾವತ್ತಾದರೂ ಒಂದಿನ. ಮೇ ಬಿ ಸಮ್ ಆಫ್ ದ ಡೇ, ಮೇ ಬಿ ಸಮ್ ಆಫ್ ದ ಡೇ. ಸರಿ ಹಾಗಾದರೆ ಮನೆಯಲ್ಲೇ ಇರೋಣ, ಸರಿ ಹಾಗಾದರೆ ಮನೆಯಲ್ಲೇ ಇರೋಣ. ಓಕೆ ದೆನ್ ಲೆಟ್ಸ್ ಸ್ಟೇ ಹೋಮ್, ಓಕೆ ದೆನ್ ಲೆಟ್ಸ್ ಸ್ಟೇ ಹೋಮ್. ಅವನು ಶ್ರೀಮಂತನಂತೆ ಕಾಣುತ್ತಾನೆ, ಅವನು ಶ್ರೀಮಂತನಂತೆ ಕಾಣುತ್ತಾನೆ. ಈ ಸೀಮ್ಸ್ ಟು ಬಿ ರಿಚ್, ಈ ಸೀಮ್ ಟು ಬಿ ರಿಚ್. ನೀನು ಇದನ್ನು ಹೇಗೆ ಮಾಡಿದೆ, ನೀನು ಇದನ್ನು ಹೇಗೆ ಮಾಡಿದೆ. ಇದೇ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳೋದು? ಔ ಡಿಡ್ ಯು ಮೇಡ್ ಇಟ್, ಔ ಡಿಡ್ ಯು ಮೇಡ್ ಇಟ್. ನಾನೊಂದು ಹಳೆಯ ಕಾರನ್ನು ತೆಗೆದುಕೊಂಡೆ, ನಾನೊಂದು ಹಳೆಯ ಕಾರನ್ನು ತೆಗೆದುಕೊಂಡೆ. ಐ ಬಾಟ್ ಆ್ಯನ್ ಓಲ್ಡ್ ಕಾರ್, ಐ ಬಾಟ್ ಆ್ಯನ್ ಓಲ್ಡ್ ಕಾರ್. ನನಗೆ ಬೇಸಿಗೆ ಅಂದರೆ ಇಷ್ಟ ಇಲ್ಲ, ನನಗೆ ಬೇಸಿಗೆ ಅಂದರೆ ಇಷ್ಟ ಇಲ್ಲ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು ಇಂಗ್ಲೀಷಲ್ಲಿ? ಐ ಡೋಂಟ್ ಲೈಕ್ ಸಮ್ಮರ್, ಐ ಡೋಂಟ್ ಲೈಕ್ ಸಮ್ಮರ್. ನನಗೆ ಯಾವುದೇ ಹಣ ಬಂದಿಲ್ಲ, ನನಗೆ ಯಾವುದೇ ಹಣ ಬಂದಿಲ್ಲ. ಇದೇ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು ಇಂಗ್ಲೀಷಲ್ಲಿ? ಐ ಡಿಂಟ್ ರಿಸೀವ್ ಎನಿ ಮನಿ, ಐ ಡಿಂಟ್ ರಿಸೀವ್ ಎನಿ ಮನಿ. ನೀವು ನಿನ್ನೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರಾ, ನೀವು ನಿನ್ನೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರಾ. ಇದೇ ಕ್ವಶನ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಕೇಳೋದು ನಾವು? ಡಿಡ್ ಯು ಸ್ಲೀಪ್ ವೆಲ್ ಲಾಸ್ಟ್ ನೈಟ್, ಡಿಡ್ ಯು ಸ್ಲೀಪ್ ವೆಲ್ ಲಾಸ್ಟ್ ನೈಟ್. ನೋಡಿ, ಲಾಸ್ಟ್ ನೈಟ್ ಅಂತಲೇ ನಾವು ಹಿಂದಿನ ರಾತ್ರಿನ ಹೇಳಬೇಕು, ಎಸ್ಟರ್ಡೇ ನೈಟ್ ಅಂತ ನಾವು ಯೂಸ್ ಮಾಡಬಾರ್ದು. ನೀವು ಒಂದನ್ನು ಖರೀದಿಸಲೇಬೇಕು, ನೀವು ಒಂದನ್ನು ಖರೀದಿಸಲೇಬೇಕು. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳೋದು? ಯು ಮಸ್ಟ್ ಬೈ ಒನ್, ಯು ಮಸ್ಟ್ ಬೈ ಒನ್. ನೀವು ಗೋಡೆಯನ್ನು ಮುಟ್ಟಬಾರದು, ನೀವು ಗೋಡೆಯನ್ನು ಮುಟ್ಟಬಾರದು. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಯು ಡೋಂಟ್ ಟಚ್ ದ ವಾಲ್, ಯು ಡೋಂಟ್ ಟಚ್ ದ ವಾಲ್. ಅಥವಾ ಈ ರೀತಿ ಕೂಡ ಹೇಳ್ಬೋದು,
ಯು ಮಸ್ಟ್ ನಾಟ್ ಟಚ್ ದ ವಾಲ್, ಯು ಮಸ್ಟ್ ನಾಟ್ ಟಚ್ ದ ವಾಲ್. ಎರಡರಲ್ಲಿ ಯಾವುದು ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ಅದನ್ನು ನೀವು ಯೂಸ್ ಮಾಡ್ಬೋದು. ನೀನು ನಿನ್ನ ಕೆಲಸವನ್ನು ಏಕೆ ಬಿಟ್ಟೆ, ನೀನು ನಿನ್ನ ಕೆಲಸವನ್ನು ಏಕೆ ಬಿಟ್ಟೆ. ವೈ ಡಿಡ್ ಯು ಲೀವ್ ಯುವರ್ ಜಾಬ್, ವೈ ಡಿಡ್ ಯು ಲೀವ್ ಯುವರ್ ಜಾಬ್. ನಾನು ಬಹಳ ಸಮಯದಿಂದ ಈ ದಿನಕ್ಕಾಗಿ ಕಾಯುತ್ತಿದ್ದೇನೆ, ನಾನು ಬಹಳ ಸಮಯದಿಂದ ಈ ದಿನಕ್ಕಾಗಿ ಕಾಯುತ್ತಿದ್ದೇನೆ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದೀಸ್ ಡೇ ಫಾರ್ ಎ ಲಾಂಗ್ ಟೈಮ್, ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದಿಸ್ ಡೇ ಫಾರ್ ಎ ಲಾಂಗ್ ಟೈಮ್. ಬಟ್ಟೆಗಳನ್ನು ಒಗೆದು ಮಡಚಿಡು, ಬಟ್ಟೆಗಳನ್ನು ಒಗೆದು ಮಡಚಿಡು. ವಾಶ್ ಆ್ಯಂಡ್ ಫೋಲ್ಡ್ ದ ಕ್ಲಾತ್ಸ್, ವಾಶ್ ಆ್ಯಂಡ್ ಫೋಲ್ಡ್ ದ ಕ್ಲಾತ್ಸ್. ಇಲ್ಲಿಂದ ಹೊರಟು ಹೋಗು, ಇಲ್ಲಿಂದ ಹೊರಟು ಹೋಗು. ಗೋ ಔಟ್ ಆಫ್ ಇಯರ್, ಗೋ ಔಟ್ ಆಫ್ ಇಯರ್. ಬೇಗನೆ ಹೊರಡು, ಬೇಗನೆ ಹೊರಡು. ಲೀವ್ ಅರ್ಲಿ, ಲೀವ್ ಅರ್ಲಿ. ಇವಾಗಲೇ ಹೊರಡು, ಇವಾಗಲೇ ಹೊರಡು. ಲೀವ್ ನೌ, ಲೀವ್ ನೌ. ನನ್ನನ್ನು ನಿಂದಿಸಬೇಡ, ನನ್ನನ್ನು ನಿಂದಿಸಬೇಡ. ಡೋಂಟ್ ಇನ್ಸಲ್ಟ್ ಮೀ, ಡೋಂಟ್ ಇನ್ಸಲ್ಟ್ ಮೀ. ನನ್ನ ಜೊತೆ ನಿಲ್ಲು, ನನ್ನ ಜೊತೆ ನಿಲ್ಲು. ಸ್ಟ್ಯಾಂಡ್ ಬೈ ಮೀ, ಸ್ಟ್ಯಾಂಡ್ ಬೈ ಮೀ. ಸಮಯ ನಿಗದಿಪಡಿಸು, ಸಮಯ ನಿಗದಿಪಡಿಸು. ಸೆಟ್ ದ ಟೈಮ್, ಸೆಟ್ ದ ಟೈಮ್. ನಾನು ಅದನ್ನು ನೆನಪಿಸಿಕೊಂಡೆ, ನಾನು ಅದನ್ನು ನೆನಪಿಸಿಕೊಂಡೆ. ಐ ರಿಮೆಂಬರ್ ದಟ್, ಐ ರಿಮೆಂಬರ್ ದಟ್. ಅವನಿಗೆ ತುಂಬ ಒಂಟಿತನ ಕಾಡುತ್ತಿತ್ತು, ಅವನಿಗೆ ತುಂಬ ಒಂಟಿತನ ಕಾಡುತ್ತಿತ್ತು. ಈ ಫೆಲ್ಟ್ ವೆರಿ ಲೋನ್ಲಿ, ಈ ಫೆಲ್ಟ್ ವೆರಿ ಲೋನ್ಲಿ. ಈ ಬಿಸ್ನೆಸ್ ಮಾಡಲು ನಿನಗೆ ಯಾರು ಮಾರ್ಗದರ್ಶನ ಕೊಟ್ಟರು, ಈ ಬಿಸ್ನೆಸ್ ಮಾಡಲು ನಿನಗೆ ಯಾರು ಮಾರ್ಗದರ್ಶನ ಕೊಟ್ಟರು. ಇದೇ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು ಇನಿಷಿಯಲಿ? ಹೂ ಗೈಡೆಡ್ ಯು ಟು ಡೂ ದಿಸ್ ಬಿಸ್ನೆಸ್, ಹೂ ಗೈಡೆಡ್ ಯು ಟು ಡೂ ದಿಸ್ ಬಿಸ್ನೆಸ್. ಇದೇ ನನ್ನ ಕಾಲೇಜ್, ಈ ಕಾಲೇಜಿನಲ್ಲಿ ನಾನು ಡಿಗ್ರಿ ಮುಗಿಸಿದೆ. ಇದೇ ನನ್ನ ಕಾಲೇಜ್, ಇದೇ ಕಾಲೇಜಿನಲ್ಲಿ ನಾನು ಡಿಗ್ರಿ ಮುಗಿಸಿದೆ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು ಇನಿಷಿಯಲಿ? ಇಯರ್ ಈಸ್ ಮೈ ಕಾಲೇಜ್, ಐ ಕಂಪ್ಲೀಟೆಡ್ ಮೈ ಡಿಗ್ರಿ ಇನ್ ದಿಸ್ ಕಾಲೇಜ್. ಇಯರ್ ಈಸ್ ಮೈ ಕಾಲೇಜ್, ಐ ಕಂಪ್ಲೀಟೆಡ್ ಮೈ ಡಿಗ್ರಿ ಇನ್ ದಿಸ್ ಕಾಲೇಜ್. ನಾನು ಡಿಗ್ರಿ ಮುಗಿಸಿದ ಬಳಿಕ ಜಾಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು, ನಾನು ಡಿಗ್ರಿ ಮುಗಿಸಿದ ಬಳಿಕ ಜಾಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಇದನ್ನು ಯಾವ ರೀತಿ ಹೇಳ್ಬೋದು? ಆಫ್ಟರ್ ಕಂಪ್ಲೀಟಿಂಗ್ ಮೈ ಡಿಗ್ರಿ ಐ ಸ್ಟಾರ್ಟೆಡ್ ಡೂಯಿಂಗ್ ಜಾಬ್ಸ್, ಆಫ್ಟರ್ ಕಂಪ್ಲೀಟಿಂಗ್ ಮೈ ಡಿಗ್ರಿ ಐ ಸ್ಟಾರ್ಟೆಡ್ ಡೂಯಿಂಗ್ ಜಾಬ್ಸ್. ನಿನಗೆ ನಿನ್ನ ಕೆಲಸ ಇಷ್ಟ ಆಯಿತಾ, ಮತ್ತು ನಿನ್ನ ಅನುಭವಗಳನ್ನು ನನ್ನ ಬಳಿ ಹಂಚ್ಕೊಳ್ತೀಯಾ? ನಿನಗೆ ನಿನ್ನ ಕೆಲಸ ಇಷ್ಟ ಆಯಿತಾ, ನಿನ್ನ ಅನುಭವಗಳನ್ನು ನನ್ನ ಬಳಿ ಹಂಚ್ಕೊಳ್ತೀಯಾ? ಇದನ್ನು ಯಾವ ರೀತಿ ಹೇಳೋದು ಇಂಗ್ಲೀಷಲ್ಲಿ? ಡೂ ಯು ಲೈಕ್ ಯುವರ್ ವರ್ಕ್ ಆ್ಯಂಡ್ ವುಡ್ ಯು ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಮೀ? ಡೂ ಯು ಲೈಕ್ ಯುವರ್ ವರ್ಕ್ ಆ್ಯಂಡ್ ವುಡ್ ಯು ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಮೀ? ನನ್ನ ಕೆಲಸದಲ್ಲಿ ನನಗೆ ತುಂಬ ಅನುಭವಗಳು ಆಗಿವೆ, ನನ್ನ ಕೆಲಸದಲ್ಲಿ ನನಗೆ ತುಂಬ ಅನುಭವಗಳು ಆಗಿವೆ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು ಇಂಗ್ಲೀಷಲ್ಲಿ? ಐ ಹ್ಯಾಡ್ ಎ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಮೈ ವರ್ಕ್, ಐ ಹ್ಯಾಡ್ ಎ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಮೈ ವರ್ಕ್. ಆರಂಭದಲ್ಲಿ ನನಗೆ ಸಂಬಳ ಕಡಿಮೆ ಬರುತ್ತಿತ್ತು, ಅನಂತರ ಹೆಚ್ಚಾಗತೊಡಗಿತ್ತು. ಇದನ್ನು ಯಾವ ರೀತಿ ಹೇಳೋದು ಇನಿಷಿಯಲಿ? ಇನಿಷಿಯಲಿ ಮೈ ಸ್ಯಾಲರಿ ವಾಸ್ ಸ್ಲೋ ಆ್ಯಂಡ್ ದೆನ್ ಇಟ್ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್. ಇನಿಷಿಯಲಿ ಮೈ ಸ್ಯಾಲರಿ ವಾಸ್ ಸ್ಲೋ ಆ್ಯಂಡ್ ದೆನ್ ಇಟ್ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್. ಅವನು ಬಂದ ಕಾರಣ ಏನು, ಅವನು ಬಂದ ಕಾರಣ ಏನು? ವಾಟ್ ಈಸ್ ದ ರೀಸನ್ ಹಿ ಕೇಮ್, ವಾಟ್ ಈಸ್ ದ ರೀಸನ್ ಹಿ ಕೇಮ್. ಅವನು ಯಾವಾಗ ಹೋಗುತ್ತಾನೆ, ಅವನು ಯಾವಾಗ ಹೋಗುತ್ತಾನೆ? ವೆನ್ ವಿಲ್ ಹಿ ಗೋ, ವೆನ್ ವಿಲ್ ಹಿ ಗೋ. ಅವನು ಮತ್ತೆ ಯಾವಾಗ ಬರುತ್ತಾನೆ, ಅವನು ಮತ್ತೆ ಯಾವಾಗ ಬರುತ್ತಾನೆ? ವೆನ್ ವಿಲ್ ಹಿ ಕಮ್ ಅಗೇನ್, ವೆನ್ ವಿಲ್ ಹಿ ಕಮ್ ಅಗೇನ್. ಇದರ ಬದಲು ನನಗೆ ಚಿನ್ನವನ್ನು ಕೊಡು, ಇದರ ಬದಲು ನನಗೆ ಚಿನ್ನವನ್ನು ಕೊಡು. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳೋದು?
ಗಿವ್ ಮೀ ಗೋಲ್ಡ್ ಇನ್ಸ್ಟೆಡ್ ಆಫ್ ಇಟ್, ಗಿವ್ ಮೀ ಗೋಲ್ಡ್ ಇನ್ಸ್ಟೆಡ್ ಆಫ್ ಇಟ್. ನಿನ್ನ ಸಮಸ್ಯೆಯನ್ನು ನಾನು ಬಗೆಹರಿಸುತ್ತೇನೆ, ನಿನ್ನ ಸಮಸ್ಯೆಯನ್ನು ನಾನು ಬಗೆಹರಿಸುತ್ತೇನೆ. ಐ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್, ಐ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್. ನೀನು ನನ್ನ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸುತ್ತೀಯ, ನೀನು ನನ್ನ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸುತ್ತೀಯ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು ಇಂಗ್ಲೀಷಲ್ಲಿ? ಔ ಡಿಡ್ ಯು ಸಾಲ್ವ್ ಮೈ ಪ್ರಾಬ್ಲಮ್ಸ್, ಔ ಡಿಡ್ ಯು ಸಾಲ್ವ್ ಮೈ ಪ್ರಾಬ್ಲಮ್ಸ್. ಇದು ಅವನಿಗೆ ತುಂಬ ನಷ್ಟ ತಂದುಕೊಟ್ಟ ಬಿಸ್ನೆಸ್, ಇದು ಅವನಿಗೆ ತುಂಬ ನಷ್ಟ ತಂದುಕೊಟ್ಟ ಬಿಸ್ನೆಸ್. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು ಇಂಗ್ಲೀಷಲ್ಲಿ? ದಿಸ್ ವಾಸ್ ಎ ಬಿಸ್ನೆಸ್ ದಟ್ ಕಾಸ್ಟ್ ಇಮ್ ಎ ಲಾಟ್, ದಿಸ್ ವಾಸ್ ಅ ಬಿಸ್ನೆಸ್ ದಟ್ ಕಾಸ್ಟ್ ಇಮ್ ಎ ಲಾಟ್. ಹೌದು, ಈ ಬಿಸ್ನೆಸ್ಸಿಂದ ನನಗೆ ತುಂಬ ಲಾಸ್ ಆಗಿದೆ. ಹೌದು, ಈ ಬಿಸ್ನೆಸ್ಸಿಂದ ನನಗೆ ತುಂಬ ಲಾಸ್ ಆಗಿದೆ. ಯೆಸ್, ಐ ಹ್ಯಾವ್ ಲಾಸ್ಟ್ ಎ ಲಾಟ್ ಫ್ರಮ್ ದಿಸ್ ಬಿಸ್ನೆಸ್. ಯೆಸ್, ಐ ಹ್ಯಾವ್ ಲಾಸ್ಟ್ ಎ ಲಾಟ್ ಫ್ರಮ್ ದಿಸ್ ಬಿಸ್ನೆಸ್. ನನಗೆ ನಿನ್ನ ಜೊತೆ ಮಾತನಾಡಲು ಇಷ್ಟವಿಲ್ಲ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ನನಗೆ ನಿನ್ನ ಜೊತೆ ಮಾತನಾಡಲು ಇಷ್ಟವಿಲ್ಲ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಇದೇ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು ಇಂಗ್ಲೀಷಲ್ಲಿ? ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು, ಪ್ಲೀಸ್ ಲೀವ್ ಮೀ ಅಲೋನ್. ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು, ಪ್ಲೀಸ್ ಲೀವ್ ಮೀ ಅಲೋನ್. ನೀನು ಯಾವುದರ ಆಧಾರದ ಮೇಲೆ ಈ ರೀತಿ ಮಾತನಾಡುತ್ತಿದ್ದೀಯ, ನೀನು ಯಾವುದರ ಆಧಾರದ ಮೇಲೆ ಈ ರೀತಿ ಮಾತನಾಡ್ತಾ ಇದ್ದೀಯ. ಇದನ್ನು ಯಾವ ರೀತಿ ಹೇಳೋದು ಇಂಗ್ಲೀಷಲ್ಲಿ? ಆನ್ ವಾಟ್ ಬೇಸಿಸ್ ಆರ್ ಯು ಟಾಕಿಂಗ್ ಲೈಕ್ ದಿಸ್, ಆನ್ ವಾಟ್ ಬೇಸಿಸ್ ಆರ್ ಯು ಟಾಕಿಂಗ್ ಲೈಕ್ ದಿಸ್. ಇದು ನಿನಗೆ ಸರಿ ಅನಿಸುತ್ತಾ, ಇದು ನಿನಗೆ ಸರಿ ಅನಿಸುತ್ತಾ. ಡಸ್ ದಿಸ್ ಸೌಂಡ್ ರೈಟ್ ಟು ಯು, ಡಸ್ ದಿಸ್ ಸೌಂಡ್ ರೈಟ್ ಟು ಯು. ಟೀ ಶರ್ಟ್ ಚೆನ್ನಾಗಿದೆ, ಟೀ ಶರ್ಟ್ ಚೆನ್ನಾಗಿದೆ. ದಿಸ್ ಟೀ ಶರ್ಟ್ ಈಸ್ ನೈಸ್, ದಿಸ್ ಟೀ ಶರ್ಟ್ ಈಸ್ ನೈಸ್. ಅವನು ಈಗ ಬಂದನು, ಅವನು ಈಗ ಬಂದನು. ಈ ಕೇಮ್ ನೌ, ಈ ಕೇಮ್ ನೌ. ಅವನು ಎಲ್ಲಿಂದ ಬಂದನು, ಅವನು ಎಲ್ಲಿಂದ ಬಂದನು. ವೇ ಡಿಡ್ ಈ ಕಮ್ ಫ್ರಮ್, ವೇ ಡಿಡ್ ಈ ಕಮ್ ಫ್ರಮ್. ಅವನು ಯಾರ ಜೊತೆ ಬಂದನು, ಅವನು ಯಾರ ಜೊತೆ ಬಂದನು. ಹೂ ಡಿಡ್ ಈ ಕಮ್ ವಿತ್, ಹೂ ಡಿಡ್ ಈ ಕಮ್ ವಿತ್. ನಾನು ಮಾಡಿದ ಅದೇ ತಪ್ಪನ್ನು ಮಾಡಬೇಡಿ, ನಾನು ಮಾಡಿದ ಅದೇ ತಪ್ಪನ್ನು ಮಾಡಬೇಡಿ. ಡೋಂಟ್ ಮೇಕ್ ದ ಸೇಮ್ ಮಿಸ್ಟೇಕ್ ಐ ಡಿಡ್, ಡೋಂಟ್ ಮೇಕ್ ದ ಸೇಮ್ ಮಿಸ್ಟೇಕ್ ಐ ಡಿಡ್. ನಾನು ನಿನ್ನೊಂದಿಗೆ ಇರಲು ಸಾಧ್ಯವಿಲ್ಲ, ನಾನು ನಿಮ್ಮೊಂದಿಗೆ ಇರಲು ಸಾಧ್ಯವಿಲ್ಲ. ಐ ಕಾಂಟ್ ಬಿ ವಿತ್ ಯು, ಐ ಕಾಂಟ್ ಬಿ ವಿತ್ ಯು. ನಾನು ಅದನ್ನು ಆಗಲು ಬಿಡುವುದಿಲ್ಲ, ನಾನು ಅದನ್ನು ಆಗಲು ಬಿಡುವುದಿಲ್ಲ. ಐ ಆಮ್ ನಾಟ್ ಗೋನ ಲೆಟ್ ದಟ್ ಆ್ಯಪನ್, ಐ ಆಮ್ ನಾಟ್ ಗೋನ ಲೆಟ್ ದಟ್ ಆ್ಯಪನ್. ನಾನು ಎಲ್ಲರಿಗೂ ಓದಲು ಬಿಡುತ್ತೇನೆ, ನಾನು ಎಲ್ಲರಿಗೂ ಓದಲು ಬಿಡುತ್ತೇನೆ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಐ ವಿಲ್ ಲೆಟ್ ಎವ್ರಿ ಒನ್ ಸ್ಟಡಿ, ಐ ವಿಲ್ ಲೆಟ್ ಎವ್ರಿ ಒನ್ ಸ್ಟಡಿ. ನೀನು ನನಗೆ ಊಟ ಮಾಡಲು ಬಿಡಲಿಲ್ಲ, ನೀನು ನನಗೆ ಊಟ ಮಾಡಲು ಬಿಡಲಿಲ್ಲ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ಯು ಡಿಂಟ್ ಲೆಟ್ ಮೀ ಈಟ್, ಯು ಡಿಂಟ್ ಲೆಟ್ ಮೀ ಈಟ್. ನಿನ್ನ ಹೊರತು ನಾನು ಏನೂ ಅಲ್ಲ, ನಿನ್ನ ಹೊರತು ನಾನು ಏನೂ ಅಲ್ಲ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ಐ ಆಮ್ ನಥಿಂಗ್ ವಿತೌಟ್ ಯು, ಐ ಆಮ್ ನಥಿಂಗ್ ವಿತೌಟ್ ಯು. ಮಜಾ ಮಾಡು, ಮಜಾ ಮಾಡು, ಫನ್ ಮಾಡು. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಹ್ಯಾವ್ ಫನ್, ಹ್ಯಾವ್ ಫನ್. ನನ್ನನ್ನು ಹಿಂಬಾಲಿಸಿ, ನನ್ನನ್ನು ಹಿಂಬಾಲಿಸಿ. ಫಾಲೋ ಮೀ, ಫಾಲೋ ಮೀ. ನೀನು ಮೊದಲು, ನೀನು ಮೊದಲು. ಯು ಫಸ್ಟ್. ಇದು ನಿಮಗೆ ದುಬಾರಿ ವೆಚ್ಚವಾಗುತ್ತದೆ, ಇದು ನಿಮಗೆ ದುಬಾರಿ ವೆಚ್ಚವಾಗುತ್ತದೆ. ಇಟ್ ವಿಲ್ ಕಾಸ್ಟ್ ಯು ಎಕ್ಸ್ಪೆನ್ಸಿವ್, ಇಟ್ ವಿಲ್ ಕಾಸ್ಟ್ ಯು ಎಕ್ಸ್ಪೆನ್ಸಿವ್. ಬೂಟುಗಳನ್ನು ಫಾಲಿಶ್ ಮಾಡಿ, ಬೂಟುಗಳನ್ನು ಫಾಲಿಶ್ ಮಾಡಿ. ಶೂನ ಫಾಲಿಶ್ ಮಾಡ್ಕೊಳ್ಳಿ. ಇದನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ಫಾಲಿಶ್ ದ ಶೂಸ್, ಫಾಲಿಶ್ ದ ಶೂಸ್. ನಿನ್ನಿಂದಲೇ ನಾನು ಇಲ್ಲಿ ಇರೋದು, ನಿನ್ನಿಂದಲೇ ನಾನು ಇಲ್ಲಿ ಇರೋದು. ಇದನ್ನು ಯಾವ ರೀತಿ ಹೇಳೋದು ಇಂಗ್ಲೀಷಲ್ಲಿ? ಐ ಆಮ್ ಇಯರ್ ಬಿಕಾಸ್ ಆಫ್ ಯು ಓನ್ಲಿ,
ಐ ಆಮ್ ಹಿಯರ್ ಬಿಕಾಸ್ ಆಫ್ ಯು ಓನ್ಲಿ. ನಾನು ಮತ್ತೊಮ್ಮೆ ಯೋಚಿಸಿದೆ ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಐ ಥಾಟ್ ಒನ್ಸ್ ಅಗೇನ್. ನಾವು ಬೆಂಗಳೂರಿನವರು. ವಿ ಆರ್ ಫ್ರಮ್ ಬ್ಯಾಂಗಳೂರ್. ಕೊನೆಯ ದಿನಾಂಕ ಯಾವಾಗ? ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಕೇಳ್ಬೋದು? ವಾಟ್ ಈಸ್ ದ ಲಾಸ್ಟ್ ಡೇಟ್. ಎಂದಿಗೂ ಇಲ್ಲಿಗೆ ಹಿಂತಿರುಗಬೇಡ. ಮತ್ತೊಂದು ಅರ್ಥದಲ್ಲಿ ಹೇಳೋದಾದರೆ, ಮತ್ತೆ ಯಾವತ್ತೂ ಇಲ್ಲಿಗೆ ಬರಬೇಡ. ಇದನ್ನೇ ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳೋದು? ನೆವರ್ ಕಮ್ ಬ್ಯಾಕ್ ಹಿಯರ್. ಈಗ ಇಲ್ಲಿಂದ ಹೊರಟು ಹೋಗಿ. ಗೆಟ್ ಔಟ್ ಆಫ್ ಹಿಯರ್ ನೌ. ಇದು ಹಿಂದೆಯೂ ಕೂಡ ಸಂಭವಿಸಿಲ್ಲ. ಇದು ಹಿಂದೆ ಆಗಿರಲಿಲ್ಲ. ಇದನ್ನು ಯಾವ ರೀತಿ ಹೇಳೋದು? ದಿಸ್ ಹ್ಯಾಸ್ ನೆವರ್ ಹ್ಯಾಪನ್ಡ್ ಬಿಫೋರ್. ನೀವು ಎಲ್ಲರಿಗಿಂತ ನನ್ನನ್ನು ಚೆನ್ನಾಗಿ ತಿಳಿದಿದ್ದೀರಾ. ನೀವು ನನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳೋದು? ಯು ನೋ ಮಿ ಬೆಟರ್ ದೆನ್ ಎನಿ ಒನ್. ನೀವು ನನ್ನನ್ನು ಎಲ್ರಿಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ನಾನು ಅದನ್ನು ನನ್ನ ಕಣ್ಣಾರೆ ನೋಡಿದೆ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳೋದು? ಐ ಸಾವ್ ಇಟ್ ವಿತ್ ಮೈ ಓನ್ ಐಸ್. ನೀನು ಮೊದಲು ಅಪಹಾಸ್ಯ ಮಾಡುವುದನ್ನು ಬಿಟ್ಟುಬಿಡು. ಇದೇ ಸೆಂಟೆನ್ಸ್ನ ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳೋದು? ಫಸ್ಟ್ ಯು ಹ್ಯಾವ್ ಟು ಸ್ಟಾಪ್ ಮಾಕಿಂಗ್. ನಿನ್ನ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಕೋ. ನಿನ್ನ ನಾಲಿಗೆಯನ್ನು ಕಂಟ್ರೋಲ್ ಮಾಡಿಟ್ಕೋ ಅಂತ ನಾವು ಜಗಳ ಆಡೋ ಟೈಮಲ್ಲಿ, ಆರ್ಗ್ಯುಮೆಂಟ್ಸ್ ಮಾಡೋ ಟೈಮಲ್ಲಿ ಹೇಳ್ತೀವಲ್ವ ಈ ಸೆಂಟೆನ್ಸ್ನ. ಇದೇ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳೋದು? ಓಲ್ಡ್ ಯುವರ್ ಟಂಗ್ ಅಥವಾ ಕಂಟ್ರೋಲ್ ಯುವರ್ ಟಂಗ್. ನಿಮಗೆ ಯಾವುದು ಕಂಫರ್ಟಬಲ್ ಇದೆಯೋ ನೀವು ಅದನ್ನು ಹೇಳ್ಬೋದು. ಅವಳು ಯಾವಾಗಲೂ ನಕಾರಾತ್ಮಕವಾಗಿ ಚಿಂತಿಸುತ್ತಾಳೆ. ಅಂದರೆ ನೆಗೆಟಿವ್ ಆಗಿ ಅವಳು ಥಿಂಕ್ ಮಾಡ್ತಾಳೆ. ಇದನ್ನೇ ಯಾವ ರೀತಿ ಹೇಳೋದು? ಶಿ ಆಲ್ವೇಸ್ ಥಿಂಕ್ಸ್ ನೆಗೆಟಿವ್ಲಿ. ನಮಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ನಿಮ್ಮ ಸಪೋರ್ಟ್ ಬೇಕು. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳೋದು? ವಿ ನೀಡ್ ಯುವರ್ ಆಲ್ ಸಪೋರ್ಟ್. ನಿಮ್ಮ ಅಪರಾಧಕ್ಕೆ ಖಂಡಿತ ಶಿಕ್ಷೆ ಇದೆ. ಇದನ್ನು ಯಾವ ರೀತಿ ಹೇಳೋದು ಇಂಗ್ಲೀಷಲ್ಲಿ? ದೇರ್ ಈಸ್ ಶೋರ್ ಪನಿಷ್ಮೆಂಟ್ ಫಾರ್ ಯುವರ್ ಕ್ರೈಮ್.